ನಿನ್ನೆ ಸಂಸದಲ್ಲಿ ಹಂಗೆ ಆಗಬಾರ್ದಿತ್ತು. ನಮ್ಮ ಇಡೀ ದೇಶದ ಶಕ್ತಿ ಕೇಂದ್ರ, ಸೊ ಆಗಬಾರ್ದಿತ್ತು. ಯಾಕಾಯಿತು ಅಂತ ಗೊತ್ತಿಲ್ಲ. ಅದರಲ್ಲಿ ನಮ್ಮ ಸಂಸದರು ಲೆಟ್ರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅವರೂ ಕೂಡ ಎಂಕ್ವೈರಿ ಮಾಡಬೇಕು. ಅವ್ರ ಆಫೀಸ್ ನಮ್ಮ ಕಾಂಗ್ರೆಸ್ ಆಫೀಸಿಂದ ಏನು ಪ್ರೊಟೆಸ್ಟ್ ಮಾಡಿದ್ದಾರೆ, ಸೊ ನಾವೆಲ್ಲ ಏನು ಪ್ರೊಟೆಸ್ಟ್ ಮಾಡಿದ್ದೀವಿ, ಆ ರೀತಿ ಅದೆಲ್ಲ ಪರಿಶೀಲನೆ ಆಗಬೇಕು. ಇಲ್ಲ ಅದು ಐ ಒ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ನಾವು ಬೇರೆಯವ್ರಿಗೆ ಸುಮ್ಮನೆ ಜನರಲಾಗಿ ಮಾತಾಡೋಕ್ಕಾಗಲ್ಲ. ಅವರು ಆ್ಯಸ್ ವೆಲ್ ಆ್ಯಸ್ ಜನಪ್ರತಿನಿಧಿ ಈಸ್ ಗಿವನ್ ಲೆಟರ್ ಟು ಸೊ ದ ಟೂ ಪರ್ಸನ್ಸ್. ಸೊ ಅದನ್ನು ಅವ್ರನ್ನ ಆ ಎರಡು ಜನ ಇನ್ವೆಸ್ಟಿಗೇಷನ್ ಮಾಡಿ ಈಗೇನು ತದನಂತರ ಸಂಸದರನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಸೊ ಅದು ಹೊರಗಡೆ ಬರುತ್ತೆ, ಜನಕ್ಕೆ ರಿಯಾಲಿಟಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮಗೆ ಆ್ಯಸ್ ಎ ಪೊಲಿಟಿಕಲ್ ಲೀಡರ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಪಬ್ಲಿಕ್, ಸೊ ಅದ್ರ ಬಗ್ಗೆ ವಿ ಕೆನಾಟ್ ಜಡ್ಜ್ ಅಬೌಟ್ ಇಟ್. ಸೊ ಬಟ್ ಇದು ಆಗಬಾರ್ದಿತ್ತು ಅಷ್ಟೆ. ಇಲ್ಲ ಅದರಲ್ಲಿ ಎಲ್ರದ್ದೂ ತಪ್ಪಿರುತ್ತೆ. ಸೊ ಅಧಿಕಾರಿಗಳು ಕೂಡ ಸರಿಗೆ ಚೆಕ್ ಮಾಡಬೇಕಿತ್ತು. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅವ್ರನ್ನ ಒಳಗಡೆ ನೋಡಲಿಕ್ಕೆ ರೆಫರ್ ಮಾಡುವಾಗ ಸಂಸದರು ಕೂಡ ಅಥವಾ ಸಂಸದರ ಆಫೀಸಲ್ಲೂ ಕೂಡ ಸೊ ಅವ್ರನ್ನ ಪರಿಶೀಲನೆ ಮಾಡಿ ಅವ್ರೇನಕ್ಕೆ ಹೋಗ್ತಿದ್ದಾರೆ ಇಂಟ್ರಾಗೇಷನ್ ಮಾಡಿ ಸ್ವಲ್ಪ ಏನು ಎಂತು ವಾಟ್ಸ್ ಯುವರ್ ಪರ್ಪಸ್ ಅಂತ ಕೇಳಿ ಮಾಡಿದರೆ ಇಂಥದ್ದೆಲ್ಲ ತಪ್ಪಿಸ್ಬೋದಿತ್ತು ಅಂತ ಅನಿಸುತ್ತೆ. ಏನಾಗುತ್ತೆ, ಅವರು ಮಾತಾಡೋ ವಿಷಯ ಅವ್ರಿಗೆ ಪ್ರಾರಂಭ ಆದಂಗೆ ಆಗಿದೆ. ಈಗ ಏನಾಗುತ್ತೆ, ಆಲ್ವೇಸ್ ಅವರು ಬೇರೆ ಲೀಡರ್ಸ್ಗಳಿಗೆ ನೆಕ್ಸ್ಟು ಮಾತಾಡಬೇಕಿದ್ರೆ ಎಚ್ಚರಾಗಿರ್ಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ತದನಂತರ ಸೊ ಧರ್ಮ ಜಾತಿ ಇದೆಲ್ಲ ಯಾರು ಮಾತಾಡ್ತಾರೆ ಅದು ನನಗಂತೂ ಇಷ್ಟ ಆಗಲ್ಲ. ಸೊ ವಿರ್ ಆಲ್ ಕಾಮನ್ನಾಗಿ ಮೈಸೂರಿಯನ್ನಾಗಿ ನಮ್ಮ ಮಹಾರಾಜರು ಹೆಂಗೆ ಆಳ್ತಿದ್ರು ಮೈಸೂರು ಮತ್ತು ಮೈಸೂರು ನಾಡು ಕೊಡಗು ಭಾಗನ, ಸ್ವಲ್ಪ ಅಂಥದನ್ನು ಕಾಪಿ ಮಾಡಿ ಯಾವುದೇ ಧರ್ಮದವರ ಯಾವುದೇ ಜಾತಿಯವರ ತೇಜವದೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆಗಳು. ಯಾರೇ ಪೊಲಿಟಿಕಲ್ ಲೀಡರ್ ಆದರೂ ಕೂಡ ಎಕ್ಸ್ಪ್ರೆಸ್ಲಿ ಪ್ರತಾಪ್ ಸಿಂಹ ಯಾವುದೇ ಧರ್ಮ ಜಾತಿ ಸೊ ಅಥವಾ ಯಾವುದೇ ಬೇರೆಯವ್ರನ್ನ ತೇಜವದೆ ಮಾಡ್ದಂಗೆ ಅವ್ರು ಸಂಸದರು ಅಂದರೆ ಎಲ್ಲರಿಗೂ ಸಂಸದರು, ನಮಗೂ ಸಂಸದರು ಅವರು. ಸೊ ಎಲ್ಲರನ್ನೂ ಒಂದು ತೂಕವಾಗಿ ನೋಡ್ಕೋಬೇಕು ಅಂತ ನನ್ನ ಅನಿಸಿಕೆಗಳು. ಆಗಬಾರ್ದಿತ್ತು ಅವ್ರು ಯಾಕೆ ಅಷ್ಟೊಂದು ಒಳ್ಳೆ ವಿದ್ಯಾವಂತ ಆಗಿ ಸೊ ಯಾಕೆ ಈ ರೀತಿ ಡಿಸಿಷನ್ ತೊಗೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಪೂರ್ವಪರ ಹಿನ್ನೆಲೆ ಎಲ್ಲ ಚೆಕ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೋ ಹೊರತು. ಬಟ್ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಎಜುಕೇಷನ್ನು ಇನ್ನೊಂದು ಮಗದೊಂದು ಸೊ ಮುಂದೆ ಬರೋದಿಲ್ಲ. ಸೊ ಪರ್ಸನ್ ಈಸ್ ಎ ಪರ್ಸನ್, ಇದು ಆಗಬಾರ್ದಿತ್ತು. ಸೊ ಅವ್ರು ಮಾಡಿದರೆ ಅದನ್ನು ಇನ್ವೆಸ್ಟಿಗೇಷನ್ ಆಫೀಸರು ಅದ್ರ ಬಗ್ಗೆ ತನಿಖೆ ಮಾಡಿ ಸೊ ಮೀಡಿಯಾದವ್ರ ಮುಂದೆ ಪಬ್ಲಿಕ್ಗೆ ವಾಟ್ ಈಸ್ ದ ರಿಯಾಲಿಟಿ ಇಲ್ ಗೋಯಿಂಗ್ ಟು ಸ್ಪೆಂಡ್ ಇಟ್. ಅವ್ರನ್ನ ಇನ್ಕ್ವೈರಿ ಮಾಡಲೇಬೇಕಲ್ಲ. ಫಸ್ಟ್ ಬೇಸಿಕ್ ಅವರೇ ಆಗ್ತಾರಲ್ಲ, ಅವರು ಈಸ್ ಗಿವನ್ ಒಳಗಡೆ ಹೋಗ್ಲಿಕ್ಕೆ ಲೆಟ್ರೆಲ್ಲ ಕೊಡಿಸಿದಾರಲ್ಲ. ಸೊ ಹಾಗಾಗಿ ಸೊ ಅವರು ಯಾಕೆ ಕೊಟ್ರಿ ಏನು ಕೊಟ್ರಿ ಏನಕ್ಕೆ ರಿಕ್ವೈರ್ಮೆಂಟ್ ಇತ್ತ ಅವ್ರು ಹೆಂಗೆ ನಿಮ್ಮ ಪರಿಚಯನ ಸೊ ಅಂತ ಅವ್ರೂ ಮಾಡಲೇಬೇಕಾಗುತ್ತಲ್ಲ. ಸೊ ಅವ್ರೂ ಎಂಕ್ವೈರಿ ಮಾಡ್ತಾರೆ ವಾಟ್ ಈಸ್ ರಿಯಾಲಿಟಿ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ತರ್ತಾರೆ. ಪ್ರತಾಪ್ ಸಿಂಹ ಅವರು ಇರ್ಬೋದು. ಸೊ ನೆಗ್ಲಿಜಿಯನ್ಸಿ ಆ್ಯಂಡ್ ಏನು ಅಂತ ಅದು ಪೂರ್ವಪೂರ್ವ ನೋಡಿದ್ರೆ ತಾನೇ ಗೊತ್ತಾಗೋದು. ನಾವು ಊಹೆ ಮಾಡ್ಕೊಂಡು ಹೇಳೋಕ್ಕೆ ಕಷ್ಟ ಪರ್ಟಿಕ್ಯುಲರಾಗಿ ಹೀಗೆ ಅಂತ. ಬಟ್ ಅದು ನೋಡಿದ್ರೆ ಸೊ ನಿನ್ನೆ ಆ ಹುಡುಗನ ಮನೆಯಲ್ಲಿ ಎಚ್ ಕೆ ಪುಸ್ತಕ ಪ್ರಚೋದನೆಕಾರಿ ಬುಕ್ಸ್ ಎಲ್ಲ ಸಿಕ್ಕಿದೆ ಅಂತ ಅಂದರೆ ಪ್ರತಾಪ್ ಸಿಂಹನೂ ಸ್ವಲ್ಪ ಪುಸ್ತಕ ಬರೆಯೋದು ಅದು ಇದು ಇದಿದೆ ಅಲ್ಲ ಪುಸ್ತಕ ಅದೆಲ್ಲ ಬರೀತಾರಲ್ಲ. ಸೊ ಹಾಗಾಗಿ ಏನೋ ಮೊದಲಿಂದ ಲಿಂಕ್ ಇದೆ ಅನಿಸುತ್ತೆ. ಸೊ ಅದನ್ನು ಚೆಕ್ ಮಾಡಿಸ್ಬೇಕು, ಪೊಲೀಸ್ನ ಸರಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕು. ನಮ್ಮ ಮೈಸೂರಿನವ್ರು ಈ ರೀತಿ ಕಡಿಮೆ, ಈಗ ಸಂಸದರು ಕೂಡ ನಮ್ಮ ಪ್ರಾಂತ್ಯದವರಲ್ಲ. ನಮ್ಮ ಮೈಸೂರು ಪ್ರಾಂತ್ಯದವರು ಯೂಶ್ವಲಿ ಸೊ ಈ ರೀತಿ ಇದೆಲ್ಲ ಮಾಡಲ್ಲ. ಸೊ ಪ್ರತಾಪ್ ಸಿಂಹನೂ ಕೂಡ ನಮ್ಮ ಮೈಸೂರು ಪ್ರಾಂತ್ಯದವರಲ್ಲ, ಅವರು ಈಸ್ ಫ್ರಮ್ ಆ ಕಡೆ ಹಾಸನ ಕಡೆಯವರು. ಸೊ ಈ ಹುಡುಗ ಮಾಡಿರೋರು ಕೂಡ ಮೈಸೂರಲ್ಲಿ ನಿವಾಸಿ ಅಷ್ಟೇ, ಬಟ್ ಅವರು ಬೇಸಿಕ್ಕಾಗಿ ಈಸ್ ಫ್ರಮ್ ರಾಮನಾಥ್ಪುರ ಹಾಸನ ಡಿಸ್ಟಿಕ್. ನಮ್ಮ ಮೈಸೂರು ಪ್ರಾಂತ್ಯ ಆ್ಯಂಡ್ ಕೊಡಗು ಪ್ರಾಂತ್ಯದವರು ಸ್ವಲ್ಪ ಸೌಮ್ಯ ಜನ. ಸೊ ಮೊದಲಿಂದನೂ ಮಹಾರಾಜರ ಆಳ್ವಿಕೆ, ತದನಂತರ ಅರಸು ಸಾಹೇಬರ ಆಳ್ವಿಕೆ, ತದನಂತರ ಸಿದ್ದರಾಮಣ್ಣ ಆಳ್ವಿಕೆ, ಹಿಂಗೆ ಅವರೇನಂತ ಅಂದರೆ ಮೈಸೂರವ್ರು ಸ್ವಲ್ಪ ಸೌಮ್ಯತೆ ಇದೆ. ಸೊ ನೀವು ಯಾರು ಸುಮ್ಮನೆ ಹಿಂಗೆ ರಫ್ ಆಗಿ ಬೇರೆ ಬೇರೆ ಅದು ನೇಚರ್ ಎವ್ರಿ 50 ಕಿಲೋಮೀಟರ್ ಚೇಂಜ್ ಆಗುತ್ತೆ. ಸೊ ಒಬ್ಬ ಮನುಷ್ಯ ರಫ್ ಆಗಿ ಮಾತಾಡೋದು ಇನ್ನೊಂದು, ಅಲ್ಲಿ ಹೆಂಗಿರುತ್ತೆ ಆ ಏರಿಯಾದಲ್ಲಿ ಆಗಿ ನಡ್ಕೊಳ್ತಾರೆ. ಬಟ್ ಯೂಶ್ವಲಿ ನಮ್ಮ ಮೈಸೂರಿನವರು ಸ್ವಲ್ಪ ಸಾಫ್ಟ್ ಕಲ್ಚರ್ ಇದ್ದಾರೆ, ಸಾಫ್ಟ್ ನೇಚರ್ ಇದೆ. ಸೊ ಸಂಸದರು ಕೂಡ ನಮ್ಮ ಮೈಸೂರು ಪ್ರಾಂತ್ಯದವರು ಅಲ್ಲ. ಸೊ ಈಸ್ ಫ್ರಮ್ ಚಿಕ್ಕಮಗಳೂರು ಹತ್ರ ಯಾವುದೋ ವಿಲೇಜ್. ಸೊ ಆ್ಯಂಡ್ ಈ ಪರ್ಸನ್ನು ಕೂಡ ನಮ್ಮ ಮೈಸೂರಿನವರಲ್ಲ. ಅದು ಫ್ಯಾಕ್ಟ್ ಅಲ್ವ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕಲ್ಲ, ಫ್ಯಾಕ್ಟ್ ತಾನೆ, ನಮ್ಮ ಸಂವಿಧಾನದಲ್ಲೇ ಇದೆಯಲ್ಲ. ಸೊ ಹಾಗಾಗಿ ಸೊ ಇಟ್ ಈಸ್ ಎ ಫ್ಯಾಕ್ಟ್, ತಪ್ಪು ಮಾಡಿದರೆ
ಎಲ್ರಿಗೂ ಶಿಕ್ಷೆ ಆಗೇ ಆಗುತ್ತೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.